ಬೆಂಗಳೂರು-ಮೈಸೂರು ಎಕ್ಸ್ಪ್ರೆಸ್ವೇನಲ್ಲಿ ಟೋಲ್ ಕಲೆಕ್ಷನ್ ಅನ್ನು ವಿರೋಧಿಸಿ ಇವತ್ತು ನಡೆದಂತಹ ಪ್ರತಿಭಟನೆ ಇದು. ನಿನ್ನೆನೂ ಇಂಥ ಪ್ರತಿಭಟನೆ ನಡೀತು. ನಿನ್ನೆ ಕಾಂಗ್ರೆಸ್ನವರು ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರೆ ಇವತ್ತು JDSನ ಪ್ರತಿಭಟನೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಿದ್ರು. ಕೃತಿನ್ ನಾಗೇಶ್ ಸಾರಿಗೆ ತಜ್ಞರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕೃತಿನ್ ಸರ್, ಡಿಬೇಟ್ಗಿಂತ ಮುಂಚೆ ಒಂದ್ಸಲ ತಮ್ಮ ಹತ್ರ ಮಾಹಿತಿ ತಗೋಬೇಕು ಅಂತಿತ್ತು, ಆಗಲಿಲ್ಲ. ಲೈವ್ನಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡಿ. ಟೋಲ್ ಸಂಗ್ರಹ ಏನು ಶುರುವಾಗಿದೆಯಲ್ಲ, ಇದರಲ್ಲಿ ಯಾವ್ದಾದ್ರು ಕಾನೂನು ಬ್ರೇಕ್ ಆಗಿದೆಯಾ, ರೂಲ್ ಬ್ರೇಕ್ ಆಗಿದೆಯಾ, ವಾಟ್ ಡು ಯು ಫೀಲ್, ಏನ್ ಅನ್ಸುತ್ತೆ ನಿಮಗೆ ಸರ್? ಈ ಸ್ಕೇಲ್ ಆಫ್ ದಿ ಪ್ರಾಜೆಕ್ಟ್ ನೋಡಿದ್ರೆ ಇದು ಒಂದು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್. ಇದರಲ್ಲಿ ನಂಬರ್ ಆಫ್ ಬ್ರಿಡ್ಜಸ್ ಇರುತ್ತೆ, ದ ಲೆಂತ್ ಆಫ್ ದ ರೋಡ್, ದಿ ಕ್ವಾಲಿಟಿ ಆಫ್ ದ ರೋಡ್, ಇದೆಲ್ಲ ನೋಡಕ್ ಹೋದ್ರೆ ಈ ಪ್ರಾಜೆಕ್ಟ್ ನಮ್ಮ ಇಂಡಿಯನ್ ಕಂಡೀಷನ್ಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಠಿಣವಾದ ಒಂದು ಪ್ರಾಜೆಕ್ಟ್. ಈ ತರ ಪ್ರಾಜೆಕ್ಟ್ ಅಲ್ಲಿ ಕಂಪ್ಲೀಷನ್ ಅನ್ನೋದು ಯಾವತ್ತೂ ಇರೋದೇ ಇಲ್ಲ. ಓಕೆ, 5 ವರ್ಷ ಆದ್ಮೇಲೂ ಎಲ್ಲಾರು ಒಂದ್ ಜಾಗದಲ್ಲಿ ಆಕ್ಸಿಡೆಂಟ್ ಝೋನ್ ಅನ್ಬಿಟ್ಟು ಬೋರ್ಡ್ ಗಳು ಹಾಕ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಓಕೆ, ಹೈವೇ ಡೆನ್ಸಿಟಿ ಜಾಸ್ತಿ ಆದಾಗ ಅದರಲ್ಲಿ ರೋಡ್ ನ ವೈಡ್ನಿಂಗ್ ಮಧ್ಯದಲ್ಲಿ ಮಾಡ್ಬೇಕಾಗತ್ತೆ, ಅಥವಾ ಎಕ್ಸ್ಟ್ರಾ ಟೋಲ್ ಬೂತ್ಸ್ ಹಾಕ್ಬೇಕಾಗತ್ತೆ, ನಂಬರ್ ಆಫ್ ಸ್ಕ್ಯಾನರ್ಸ್ ಹಾಕ್ಬೇಕಾಗತ್ತೆ, ಬೂಮ್ ಬ್ಯಾರಿಯರ್ಸ್ ಹಾಕ್ಬೇಕಾಗತ್ತೆ. ಈ ಪ್ರಾಜೆಕ್ಟ್ಗೆ ಎಂಡೇ ಇರಲ್ಲ. ಇಂಥ ಪ್ರಾಜೆಕ್ಟ್ ಗಳಲ್ಲಿ 95% ಕಂಪ್ಲೀಟ್ ಆದ್ರೆ ಅದು ಕಂಪ್ಲೀಟ್ ಅಂತಾನೆ ಕನ್ಸಿಡರ್ ಮಾಡಿ ಅದನ್ನ ನಾವು ಬಾವಿಗೆ ಧುಮುಕ್ಬೇಕಾಗತ್ತೆ. ಓಕೆ, ಈ ತರ ಪ್ರಾಜೆಕ್ಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಶುರು ಮಾಡದೆ ಇದ್ರೆ ಆ ಟೀದಿಂಗ್ ಪ್ರಾಬ್ಲಮ್ಸ್ ಅನ್ನೋದು ಟೆಕ್ನಾಲಜಿನಲ್ಲಾಗ್ಬಹುದು, ಅಥವಾ ಈ ಸಣ್ಣ ಪುಟ್ಟ ಸರ್ವಿಸ್ ರೋಡ್ ಕ್ಲೋಸರ್ಸ್ ಆಗ್ಬಹುದು, ಇದನ್ನೆಲ್ಲ ಅದ ಆಂಟಿಸಿಪೇಟ್ ಮಾಡಿ ಅದನ್ನ ಕರೆಕ್ಷನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದು ಟೋಲ್ ಬೂತ್ ತಗೊಳ್ಳಿ, ಈಗ 2 ದಿವಸದ ಹಿಂದೆ ಬೂಮ್ ಬ್ಯಾರಿಯರ್ಸ್ ಕಾರ್ ಮೇಲೆ ಕ್ಲೋಸ್ ಆಗ್ತಾ ಇತ್ತು ಅಂತ ರಿಪೋರ್ಟ್ಸ್ ಬಂತು. ಇದು ಟೆಸ್ಟಿಂಗ್ ಕಂಡೀಷನ್ಸ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗಿರುತ್ತೆ, ಬಟ್ ತುಂಬಾ ಲೋಡ್ ಕೊಟ್ಟಾಗ ಆ ಸಿಸ್ಟಮ್ಗೆ ಅದು ಆತರ ಮ್ಯಾಲ್ ಫಂಕ್ಷನ್ ಆಗಿರೋ ಸಾಧ್ಯತೆಗಳಿರುತ್ತೆ. ಸೇಮ್ ಥಿಂಗ್ ವಿತ್ ಫಾಸ್ಟ್ ಟ್ಯಾಗ್ ಸ್ಕ್ಯಾನರ್ಸ್. ಈ ಫಾಸ್ಟ್ ಟ್ಯಾಗ್ ಸ್ಕ್ಯಾನರ್ಸ್ ಅಷ್ಟೇ ಟೆಸ್ಟಿಂಗ್ ಕಂಡೀಷನ್ಸ್ ಅಲ್ಲಿ ವರ್ಕ್ ಆಗಿರುತ್ತೆ, ನಾವು ಆ ಲೋಡ್ ಬಂದಾಗ ಅದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬಂದ ರಿಪೋರ್ಟ್ ಆಗಿರುತ್ತೆ. ಸೊ ಇದಕ್ಕೆ ಟೀದಿಂಗ್ ಪ್ರಾಬ್ಲಮ್ಸ್ಗೆ ಅಟ್ ಲೀಸ್ಟ್ ಒಂದು 10-15 days ಟೈಮ್ ಕೊಡಬೇಕಾಗತ್ತೆ. ಟೆಕ್ನಾಲಜಿ ಅವರು ಸಬ್ ವೆಂಡರ್ಸ್ ಇರ್ತಾರೆ, ಅವರೆಲ್ಲ ಅದನ್ನ ರೆಕ್ಟಿಫೈ ಮಾಡೋದಕ್ಕೆ, ಮತ್ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಬರುತ್ತೋ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಬೇಕು, ಎಲ್ಲಿ ತೆಗಿಬೇಕು ಅಥವಾ ಎಲ್ಲಿ ಪ್ರಾಬ್ಲಮ್ಸ್ ಆಗಿದೆ ಅಂತ ನೋಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಈ ಹಂತದಲ್ಲಿ ಟೋಲ್ ಸಂಗ್ರಹ ಶುರು ಮಾಡಿದ್ದು ತಪ್ಪೇನಲ್ಲ ಅಂತೀರಿ? ಇದು ಟೋಲ್ ಸಂಗ್ರಹ ಮಾಡೋದು ಅನ್ನೋದೇನ್ ತಪ್ಪಿಲ್ಲ, ಅದು ಇಟ್ಸ್ ಅ ಪೊಲಿಟಿಕಲ್ ಡಿಸಿಷನ್ ವೆದರ್ ಟೋಲ್. ಯಾಕೆ ಅಂದ್ರೆ ಈಗ NHAI ಅವರು ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದಾಗ 50% ಮಾತ್ರ ಅವರು ಟೋಲ್ ಕಲೆಕ್ಷನ್ ಗೆ ಅಂತ ಮುಂದೆ ಕಾಲಿಟ್ಟಿದ್ದಾರೆ. ಈಗ ಇನ್ 50% ಮಾಡ್ತಾ ಇಲ್ಲ ಅವರು. ಇಲ್ಲಿ 50% ಯಾತಕ್ಕೆ ಟೋಲ್ ಕಲೆಕ್ಷನ್ ಅಂತ ಹೇಳ್ತಾ ಇದಾರೆ ಅಂದ್ರೆ, ಅಟ್ ಲೀಸ್ಟ್ 95-98% ಕಂಪ್ಲೀಷನ್ ಕಾಣಿಸ್ತಾ ಇದೆ ಅಂತ ಅವರು ಡಿಸ್ಕಷನ್ ಮಾಡಿ NHAI ಅವ್ರ ಜೊತೆ ತೀರ್ಮಾನ ತಗೊಂಡಿರ್ತಾರೆ. ಈ ಸ್ಮಾಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ 10-15 days ಟೈಮ್ ಕೊಟ್ಟು ನಾವು ಜನಸಾಮಾನ್ಯರಾಗಿ ಯೋಚನೆ ಮಾಡಿದ್ರೆ 15 days ಟೈಮ್ ಕೊಟ್ಟು ಅದಕ್ಕೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ಅವರ ಗಮನಕ್ಕೆ ತಂದು ಅದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ನಟರಾಜ್ ಶರ್ಮಾ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ರಾಷ್ಟ್ರೀಯ ಸುರಕ್ಷತಾ ಪರಿಷತ್ನ ಸದಸ್ಯರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಕೃತಿನ್ ಅವ್ರಿಗೆ ಕೇಳಿದ ಪ್ರಶ್ನೆನೆ ನಿಮಗೆ ಕೇಳ್ತೀನಿ. ಟೋಲ್ ಕಲೆಕ್ಷನ್ ಶುರು ಮಾಡಿರೋದು ಒಂದು ರೀತಿ ಪೊಲಿಟಿಕಲ್ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ನೀವು ಕಾಂಗ್ರೆಸ್, JDS, BJP ಬಿಟ್ಟಾಕಿ ಸರ್, ರೂಲ್ ಬುಕ್ ಪ್ರಕಾರ ಇದು ಸರಿಗಿದೆಯಾ ತಪ್ಪಿದೆಯಾ ಸರ್? ಆಕ್ಚುಲಿ ಎಲ್ಲಿ ಕೆಲಸ ಎಬೋವ್ 80% ನಡೆದಿದೆ, ಓಕೆ, ಅಲ್ಲಿ ಟೋಲ್ ಅನ್ನ ಸಂಪೂರ್ಣವಾಗಿ ಸ್ಟಾರ್ಟ್ ಮಾಡೋದಕ್ಕೆ ಅಧಿಕಾರ NHAI ಮತ್ತು ಕಾಂಟ್ರಾಕ್ಟರ್ಸ್ ಗೆ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಟೆಕ್ನಿಕಲ್ ಕಮಿಟಿ ಬಂದು, ಇವಾಗ ತಾವೇ ಹೇಳಿದ್ರೆ ರಕ್ಷಣಾ ಸುರಕ್ಷತಾ ಪರಿಷತ್ತಿನಿಂದ ಟೆಕ್ನಿಕಲ್ ಕಮಿಟಿ ಅವರು ಬಂದು ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ, ಇದು ಇವತ್ತು ಸುರಕ್ಷಿತವಾಗಿದೆ ಈ ರಸ್ತೆಯನ್ನ ಜನಸಾಮಾನ್ಯರಿಗಾಗ್ಲಿ ವೆಹಿಕಲ್ ಮೂವ್ಮೆಂಟ್ ಗಾಗ್ಲಿ ಯಾವುದೇ ರೀತಿಯಾದಂತ ಅಡೆತಡೆ ಇಲ್ಲ ಅಂತ ಬಿಟ್ಟು ಒಂದು ರಿಪೋರ್ಟ್ ಬಂದ ಕೂಡ್ಲೆ ಅದನ್ನ ಜನರಿಗೆ, ಜನಸಾಮಾನ್ಯರಿಗೆ ಯೂಸ್ ಮಾಡಿಕೊಡ್ಲಿಕ್ಕೆ ಬಿಡುತ್ತೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ. ಮತ್ತೆ ರಾಜಕೀಯ ಕೆಸರೆರಚಾಟ ಅನ್ನೋದಾದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂತ ವಿವಿಧ ಆನ್ಸರ್ಗಳಿದೆ. ಯಾಕೆಂದ್ರೆ ಇವತ್ತು ಇಷ್ಟು ದೊಡ್ಡ ಒಂದು ಮೈಸೂರು ಟು ಬೆಂಗಳೂರು ರಸ್ತೆ ಆಗ್ಬೇಕಾದ್ರೆ
ಇದರಿಂದ ಸರ್ಕಾರದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಬಹಳ ಜನರು ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಇಡೀ ದೇಶದಲ್ಲಿ ಪಿಪಿಪಿ ಮಾಡೆಲ್ ಅನ್ನ ಮೊಟ್ಟ ಮೊದಲನೇ ಬಾರಿಗೆ ಏನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಆ ಇಂಟ್ರೊಡ್ಯೂಸ್ ಮಾಡಿದಂತ ಒಂದು ಗೌರವ ನಮ್ಮ ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ ಸಲ್ಲಬೇಕಾಗತ್ತೆ. ಓಕೆ, 1999 2000 2001 ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ಒಂದೇ ಒಂದು ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಫ್ಲೈಓವರ್ ಕಟ್ಟಿದಂತ ಒಂದು ಗೌರವ ಕೂಡ ಅವ್ರಿಗೆ ಸಲ್ಲಬೇಕಾಗತ್ತೆ. ಇವತ್ತು ಈಗಾಗಲೇ ಇಲ್ಲೊಂದು ಮಾತು ಬಂತು, ಏನ್ ಮನೆಯಿಂದ ತಂದು ಕಟ್ಟಿರ್ತಾರ, ತೆರಿಗೆದಾರರ ದುಡ್ಡು ಬಿಡ್ರಿ ಕಟ್ಟಿರ್ತಾರೆ ಅಂತ. ಕರೆಕ್ಟ್, ತಾವ್ ಹೇಳಿದ್ದು ಅವ್ರು ಹೇಳೋದ್ರಲ್ಲಿ 100% ತಪ್ಪಿಲ್ಲ ಸರ್. ಯಾಕೆ ಅಂತಂದ್ರೆ ಇದು ಅವರವರ ಅನುಭವ. ಯಾಕೆ 2014 ಮುಂಚೆ ಜನಸಾಮಾನ್ಯರು ತೆರಿಗೆ ಕಟ್ತಾ ಇರ್ಲಿಲ್ವಾ? ಅವತ್ತು ಇದೇ ರೀತಿಯಾದಂತ ವಾಹನಗಳಿಗೂ ತೆರಿಗೆ ಕಟ್ತಾ ಇದ್ರು, ವಾಹನ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರು ತೆರಿಗೆ ಕಟ್ತಾ ಇದ್ರು. ಅದಾದ ನಂತರ ರಸ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರಸ್ತೆಗೂ ಅದಕ್ಕೆ ಸಪರೇಟ್ ಆಗಿ ರೋಡ್ ಟ್ಯಾಕ್ಸ್ ಅಂತಲೂ ಕಟ್ತಾ ಇದ್ರು. ಬಟ್ ಅವತ್ತ್ಯಾಕೆ ರಸ್ತೆಗಳು ಇಂಪ್ರೂವ್ ಆಗಿರ್ಲಿಲ್ಲ ಸರ್? ಒಂದ್ ನಿಮಿಷ ಸರ್, ಪ್ರತಿಯೊಂದು ನಟರಾಜ್ ಶರ್ಮ ಅವರು ಡಿಬೇಟ್ ನಲ್ಲಿ ಬಂದಂತ ಮತ್ತೊಂದು ಪ್ರಶ್ನೆ, ಸರ್ವಿಸ್ ರೋಡ್ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥದ್ದು. ನನಗೆ ಬೇಡಪ್ಪ, ನನಗೆ ಆ 6th lane ಹೈವೇ ಬೇಡ, ನನಗೆ ನಾನು ಸರ್ವಿಸ್ ರೋಡ್ನಲ್ಲಿ ಹೋಗ್ತೀನಿ ಅನ್ನುವಂಥವ್ರಿಗೆ ಸರ್ವಿಸ್ ರೋಡ್ನಲ್ಲಿ ಅನ್ಇಂಟ್ರಪ್ಟೆಡ್ ಆಗಿ ಹೋಗೋದಕ್ಕೆ ಅವಕಾಶ ಇರಬೇಕು, ಅದು ಆಗಿಲ್ಲ ಅಂತ. ನನಗೆ ಒಂದು ಅರ್ಥ ಆಗಲಿಲ್ಲ, ಸರ್ವಿಸ್ ರೋಡ್ ಬೆಂಗಳೂರಿನಿಂದ ಮೈಸೂರಿನಲ್ಲಿ ಟೋಲ್ ಕಟ್ಟೋದಿಲ್ಲ ಅನ್ನೋನಿಗೆ ಸರ್ವಿಸ್ ರೋಡ್ ಕೇಳ್ತೀರಿ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋರಿಗೆ ಸರ್ವಿಸ್ ಲೋನ್ ಇಲ್ಲ, ಸರ್ವಿಸ್ ಲೇನ್ ಇಲ್ವಲ್ಲ, ಸರ್ವಿಸ್ ರೋಡ್ ಇಲ್ವಲ್ಲ, ಕತೆ ಏನು? ಬೆಂಗಳೂರಿಂದ ಬಳ್ಳಾರಿಗೆ ಹೋಗೋರಿಗಿಲ್ಲ, ಬೆಂಗಳೂರಿಂದ ಹಾಸನಕ್ಕೆ ಹೋಗೋರಿಗಿಲ್ಲ, ಬೆಂಗಳೂರಿಂದ ಚೆನ್ನೈಗೆ ಹೋಗೋರಿಗಿಲ್ಲ, ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗೋರಿಲ್ಲ, ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋರಿಗೆ ಮಾತ್ರ ಸರ್ವಿಸ್ ರೋಡ ಅಂತ. ಕರೆಕ್ಟ್ ಸರ್, ಒಪ್ಕೊಂತೀನಿ, ಅದಕ್ಕೂ ಒಂದು ಆನ್ಸರ್ ಇದೆ, ನ್ಯಾಯಯುತವಾದಂತ ಆನ್ಸರ್ ಅದೇನು ಇದೆಲ್ಲ ಸರ್. ಕೆಲವೊಂದು ರಸ್ತೆಗಳು 2014 ಮುಂಚೆ ಮಾನ್ಯ ನಿತಿನ್ ಗಡ್ಕರಿ ಅವರು ಸಚಿವರು ಆಗೋದಕ್ಕಿಂತ ಮುಂಚೆ ಅಗ್ರಿಮೆಂಟ್ಗಳು ಮತ್ತು ಅದ್ರ DPR ಅದ್ರದ್ದು ಇದು ಎಲ್ಲ ಆಲ್ರೆಡಿ ಬಿಟ್ಬಿಟ್ಟಿದ್ರು. ಈಗ ನಂತರದಲ್ಲಿ 2018 ನಂತರದಲ್ಲಿ ಯಾವುದೇ ರೀತಿಯಾದಂತ ರಸ್ತೆ ನಿರ್ಮಾಣ ಆಗ್ತಾ ಇದ್ರೆ ಅದಕ್ಕೆ ಸರ್ವಿಸ್ ರೋಡ್ ಅನ್ನ ಕಂಪ್ಲೀಟ್ ಆಗಿ ಕಟ್ತಾ ಇದ್ದಾರೆ. ಇವಾಗ ತಾವು ಬೆಂಗಳೂರಿಂದ ಮೈಸೂರದೇ ತಾವು ಎಕ್ಸಾಂಪಲ್ ತಗೊಳ್ಳಿ, ಲೆಫ್ಟ್ ಸೈಡ್ ಅಲ್ಲಿ ಕೂಡ ಇವತ್ತು ಸರ್ವಿಸ್ ರೋಡ್ ಇದೆ ಮತ್ತು ರೈಟ್ ಸೈಡ್ ಅಲ್ಲಿ ಕೂಡ ಸರ್ವಿಸ್ ರೋಡ್ ಇದೆ. ಬೆಂಗಳೂರಿಂದ ನೀವು ಮೈಸೂರು ತಲುಪುವವರೆಗೂ ಸರ್ವಿಸ್ ರೋಡ್ ತಮಗೆ ಸುಗಮವಾಗಿ ಸಿಗುತ್ತೆ. ಅನ್ಇಂಟ್ರಪ್ಟೆಡ್ ಸರ್ವಿಸ್ ರೋಡ್ ಅನ್ನೋದು ತಪ್ಪಾಗತ್ತೆ, ನಾವು ಇಲ್ಲಿ ಹೇಳೋದಕ್ಕೆ ತಪ್ಪಾಗತ್ತೆ. ಯಾಕೆ ಅಂತಂದ್ರೆ ಈ ಸರ್ವಿಸ್ ರೋಡ್ಗಳು ಬಂದು ಯಾವ ಕಾರಣಕ್ಕಾಗಿ ಮಾಡಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಅನುಕೂಲವಾಗ್ಲಿ, ಯಾರು ಅಲ್ಲಿರ್ತಕ್ಕಂತ ಹತ್ರದ ಊರುಗಳಿಗೆ ರೀಚ್ ಆಗ್ಬೇಕು ಅವ್ರಿಗೆ ಅನುಕೂಲವಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸರ್ವಿಸ್ ರೋಡ್ಗಳನ್ನ ಮಾಡ್ತಾರೆ. ಕರೆಕ್ಟ್. ಈಗ ಬೆಂಗಳೂರು ಟು ಮೈಸೂರು ಯೂಸ್ ಮಾಡುವಂತ ವ್ಯಕ್ತಿ ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಾರೆ ಅಂತಂದ್ರೆ ಯಾರ್ ಬೇಕಾದ್ರೂ ಅರ್ಥ ಮಾಡ್ಕೋಬೇಕು ಇದರ ಉದ್ದೇಶ ಏನಿರುತ್ತೆ ಈ ಕ್ವಶನ್ ನ ಕೇಳೋರ್ಗೆ. ಸರ್, ಯಾರು ಸಮಯವನ್ನ ಕಾಂಗ್ರೆಸ್ ವಕ್ತಾರನ್ನ ಕೇಳಬೇಕಂತೆ ತಮ್ಮನ್ನ ಈಗ ಮಾತಾಡ್ತಾ ಹೇಳ್ತಾ ಇದ್ದಾರೆ. ನಟರಾಜ್ ಶರ್ಮ ಅವರು. ಓಕೆ, ನಟರಾಜ್ ಶರ್ಮ ಅವರೇ, ನೀವು ಮಾತಾಡ್ತಾ ಹೇಳ್ತಾ ಇದ್ದೀನಿ. ನಿತಿನ್ ಗಡ್ಕರಿ ಅವರು ಈ ಹೈವೇಗಳ ಒಂದು ಪಿತಾಮಹ ಅಂತ ಹೇಳ್ತಕ್ಕಂಥ, ತೋಲುಗಳ ಪಿತಾಮಹ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ತೋಲುಗಳ ಪಿತಾಮಹ ಹೆಂಗ್ರಿ? ಅದೇ ಅವರೇ ಸ್ಟಾರ್ಟ್ ಮಾಡೋದು ಮೊದಲು. ಪಿಪಿಪಿ ಮಾಡೆಲ್ ಅಂತ ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಹೇಳ್ತೀನಿ ನಾನು. ಐ ವಿಲ್ ರೀಡ್ ದ ಮ್ಯಾಟರ್ ಫಾರ್ ಯು. ಏನು ಐ ಕಮ್ ವಿತ್ ಫುಲ್ ಹೋಮ್ ವರ್ಕ್ ಹೇಳ್ತೀನಿ ಕೇಳಿ. ಮಹಾರಾಷ್ಟ್ರದಲ್ಲಿ ಅವ್ರ ಮಂತ್ರಿ ಆಗ ಸಂದರ್ಭ 1990 ಒಂದು ರಸ್ತೆನ ಪ್ರಾಯೋಗಿಕವಾಗಿ ಮಾಡ್ತಾರೆ, ಪಿಪಿಪಿ ಮಾಡಲಲ್ಲಿ ತೋಲ್ ಕಲೆಕ್ಟ್ ಮಾಡ್ತಕ್ಕಂಥ ರಸ್ತೆನ. ಈ ದ ಫಸ್ಟ್ ಪರ್ಸನ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಓಕೆ, ಯಾವಾಗಲೂ ಕಾಂಗ್ರೆಸ್ ಅವರನ್ನು ಬ್ಲೇಮ್ ಮಾಡ್ದಾಗ ಹೊರಟ್ರಲ್ಲ, ಈ ಮನುಷ್ಯ RSS ಬಂದಂಥವ್ರು, BJP ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಕೊಡುಗೆ ಈ ದೇಶದಲ್ಲಿ ಬಂದಿರ್ತಕ್ಕಂಥ ಇರಲಿ, ಒಂದು ಕಡೆ ಟೋಲ್ ಕಲೆಕ್ಟ್ ಮಾಡಿದ್ದು. ಹೌದೌದು, ಒಂದು ಲೆಟ್ ಮಿ ಕಂಪ್ಲೀಟ್ ಇಟ್ ನಾವು, ನಾನು ಹೇಳ್ತೀನಿ ಕೇಳಿ, ನಾನು ತಪ್ಪು ಹೇಳ್ತಾ ಇಲ್ಲ, ನಾನು ಅವರೇ ಪಿತಾಮಹ ಅಂತ ಹೇಳ್ತಾ ಇದ್ದೀನಲ್ಲ. ಓಕೆ ಓಕೆ, ಕಲೆಕ್ಷನ್ಗೆ ಪಿತಾಮಹಗಳು ಅವರೇ. ಓಕೆ, ಅದೇ BJP ಅವರೇ ವಿಚಾರ ಬಂದಿರ್ತಕ್ಕ ಎಲ್ಲಿ ಅಂತಂದ್ರೆ, ತೋಲು ಪಾಪ PPP ಅಲ್ಲಿ ಮಾಡ್ತಾರೋ ಕಲೆಕ್ಷನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ನಾವಿದ್ದಾಗ 12 ನಡೀತಾ ಇತ್ತಂದ್ರೆ ಒಂದು ಈಗ 33 ನಂತರ ಅಭಿನಂದನೆಗಳು ನಿಮಗೆ. ಆದ್ರೆ ಅವತ್ತು ಪೆಟ್ರೋಲ್ ಮೇಲೆ ಆಗ್ತಾ ಇದ್ದ ಸೆಸ್ ಎಷ್ಟು ಗೊತ್ತಾ, ಡೀಸೆಲ್ ಮೇಲೆ ಆಗ್ತಾ ಎಷ್ಟು ಗೊತ್ತಾ, ಇವತ್ತು ಆಗ್ತದೆ ಎಷ್ಟು ಗೊತ್ತಾ, ಬರೇ ರೋಡ್ನ ಸೆಸ್ ಒಂದು ಲೀಟರ್ ಡೀಸೆಲ್ಗೆ ರೂಪಾಯಿಗಳನ್ನ ಕಲೆಕ್ಟ್ ಮಾಡ್ತಾರೆ ಬಡವರಿಂದ. TVS ಅಲ್ಲಿ ಗಾಡಿಯಲ್ಲಿ ಹೋಗ್ತಾನೆ ಅವನು ಕಟ್ತಾನ್ರಿ, ನೀವು ಅಪ್ಪನ ಮನೆ ಗಂಟಿಂದ ಬಂದಿಲ್ಲ ಎಕ್ಸ್ಪ್ರೆಸ್ ರೋಡ್, ನೀವು ಹುಬ್ಳಿಗೆ ಮಾಡಿರೋ ರೋಡು ನ್ಯಾಷನಲ್ ಹೈವೇ, ಇದು ಎಕ್ಸ್ಪ್ರೆಸ್ ಹೈವೇ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೈವೇ ಅಂಡ್ ಎಕ್ಸ್ಪ್ರೆಸ್ ಹೈವೇ. ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಕ್ಕಂಥ ವೆಹಿಕಲ್ಗಳು 150 200 ಹೋಗ್ತಕ್ಕಂಥ ಗಾಡಿಗಳು. ಹಾಗಾಗಿ ನಮಗೆ ಸರ್ವಿಸ್ ವ್ಯವಸ್ಥೆ ಬೇಕು, ಸುರಕ್ಷಣೆ ಸುರಕ್ಷತೆ ದೃಷ್ಟಿಕೋನದಿಂದ. ಬೆಳಗಾಂಗೆ ಹೋಗ್ತಕ್ಕ ಗಾಡಿ ಇರಲಿ, ಇನ್ನು ಹೈವೇ
ದೇರ್ ಇಸ್ ಅನ್ ಎಕ್ಸೆಪ್ಷನ್ ಫಾರ್ ಇಟ್ ಅನ್ನ ಮಾತ್ರ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ ಕೇಳಿ, ನಾವು ಯು ಪಿ ಎ ಸರ್ಕಾರದಾಗ 2014 ಮೊದಲು ನಾವು ಇಷ್ಟು ರೋಡ್ ಸೇಸ್ ಇಷ್ಟು ಆಗ್ತಾ ಇರಲಿಲ್ಲ, ಅಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ನೀವು ಲೂಟಿ ಲೂಟಿ ಹೊಡೆದು ಸುಮಾರು 40 ಲಕ್ಷ ಕೋಟಿಗಳು ಕನೆಕ್ಟ್ ಮಾಡಿದಿರಾ ನೀವು ನಮ್ಮ ಯು ಪಿ ಎ ಸರ್ಕಾರ ಹೋದ ನಂತರ. ಏನು ಟೋಲ್ನಿಂದ? ಟೋಲ್ನಿಂದ ಮಾತ್ರ ಅಲ್ಲ, ಪೆಟ್ರೋಲ್ ಅಲ್ಲಿ ರೋಡು ಮತ್ತು ಬೇರೆ ತೆರಿಗೆಗಳು ಹಾಕಿ 40 ಲಕ್ಷ ಕೋಟಿಗಳವರೆಗೂ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ನಮಗಿದೆ. ಒಂದು ವರ್ಷ ಹಿಂದ್ಗಡೆ ಕಲೆಕ್ಟ್ ಮಾಡಿದ ಹೇಳಿದ್ದು ನಾವು 25 ಲಕ್ಷ ಕೋಟಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ ಅಂತೇಳಿ. ನೀವು ಅದು ಯಾರ ಹತ್ರ ಕಲೆಕ್ಟ್ ಮಾಡಿದ್ರಿ ಗೊತ್ತಾ? ಯಾರೋ ಶ್ರೀಮಂತರು ಅದಾನೇನೋ ಅವ್ರ ಹತ್ರ ಕಲೆಕ್ಟ್ ಮಾಡಿದ್ರೆ ಸಂತೋಷ ಇರ್ತಾ ಇರ್ತು. ನೀವು ಕಲೆಕ್ಟ್ ಮಾಡೋ ಹಾಲು ಮಾಡ್ತಕ್ಕಂಥ ನಮ್ಮಂತಹ ಪಶುಪಾಲಕರ ಹತ್ರ ಕಲೆಕ್ಟ್ ಮಾಡ್ತೀರಿ. ನೀವು ಹೇಳಿದ್ರೆ ಪಂಚೆ ಅಂಗಡಿ ಅಂತ, ಆ ಪಂಚೆ ಅಂಗಡಿ ಅವ್ರ ಹತ್ರ ಕಲೆಕ್ಟ್ ಮಾಡ್ತೀರಿ, ಅವ್ನು ಡೀಸೆಲ್ ಹಾಕ್ತಾನೆ ಪೆಟ್ರೋಲ್ ಹಾಕ್ತಾನೆ ಅವ್ನು ಟೂ ವೀಲರ್ಗೆ, ಆ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥದ್ದು ನಿಮ್ಮ ಅಪ್ಪನ ಮನೆ ದುಡ್ಡಿಂದ ಕಟ್ಟಿಲ್ಲ. ಇವತ್ತು ಜನಗಳ ಸಾವು ಆಗ್ತಾ ಇರಬೇಕಾದ್ರೆ 91 ಜನ ಕೇವಲ 4 ತಿಂಗಳಲ್ಲಿ ಸತ್ತಿರಬೇಕಾದ್ರೆ ಅವ್ರಿಗೆ ಯಾರಿಗೆ ಕೊಡ್ತಾರೆ? ಬಹಳ ರಾಜಕಾರಣ ಮಾಡ್ತೀರಿ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿ ಕಂಪ್ಲೀಟ್ ಪ್ರಾಜೆಕ್ಟ್ ಆದಮೇಲೆ ಬಂದು ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ನಾನೇ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ನಾನು ಹೇಳ್ತಾ ಇರ್ತೀನಿ, ರಾಜಕಾರಣಕ್ಕೋಸ್ಕರ ಸಂಕುಚಿತ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಗೋಸ್ಕರ, ಅದರಲ್ಲೂ ಮಂಡ್ಯದಲ್ಲಿ ಮೈಸೂರಲ್ಲಿ ಹಳೆ ಮೈಸೂರಲ್ಲಿ ನಿಮ್ಮ ಬೀಜವನ್ನು ಬಿತ್ತಕ್ಕೋಸ್ಕರ ಈ ರಸ್ತೆನ ಜೀವಿಗಳ ಜೀವನ ತೆಗಿತಾ ಇದ್ರಲ್ರಿ, ನೀವು ನರಹಂತಕರಂತ ಹೇಳಲೇಬೇಕಾಗ್ತದೆ ಅಂತ ಚಾರ್ಲಿ. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇಲ್ಲ, ಜನಗಳ ಜೀವವನ್ನು ತೆಗಿತಾ ಇದ್ದೀರಿ ನೀವು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಬಡವರ ವಿರೋಧಿಗಳು ಮಾತ್ರ ಅಲ್ಲ, ಮನುಷ್ಯನ ಆಕ್ಸಿಡೆಂಟ್ಗಳಿಗೆ ಕಾರಣ ಆಗ್ತಾರೆ ನೀವು. ಈ ರಸ್ತೆ ಸುರಕ್ಷತಾ ಪರಿಷತ್ ತಮ್ಮದು ಆಕ್ಸಿಡೆಂಟ್ಗಳ ಬಗ್ಗೆ ನಾನು ಉತ್ತರ ತಗೋಬೇಕು. ಒಂದು ನಿಮಿಷ ಆಕ್ಸಿಡೆಂಟ್ಗಳ ಬಗ್ಗೆ ನಾನು ಉತ್ತರ ತಗೋಬೇಕು. ತಮ್ಮಿಂದ ಅವೈಜ್ಞಾನಿಕವಾಗಿ ರೋಡ್ ಆಗಿರೋದ್ರಿಂದ ಅಷ್ಟೊಂದು ಆಕ್ಸಿಡೆಂಟ್ ಆಯ್ತಾ ಅಂತ ನಾನೊಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ ಸರ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.